by Mobatti Silks and Saris. It's your showroom, DVG Road, Bangalore. ಸ್ಟಾರ್ ನಟರ ಕಳಗ ಒಂದೇ ತಿಂಗಳಲ್ಲಿ ಬರ್ತಿದೆ ಬಿಗ್ ಸಿನಿಮಾಗಳು. ಚಿತ್ರರಂಗದಲ್ಲಿ ಸ್ಟಾರ್ ವಾರ್, ಬಾಕ್ಸ್ ಆಫೀಸ್ ವಾರ್ ಇದೆಲ್ಲ ತುಂಬಾನೇ ಸಾಮಾನ್ಯ. ಸ್ಯಾಂಡಲ್ವುಡ್ ನಲ್ಲಿ ಈ ವರ್ಷ ಭಾರಿ ನಿರೀಕ್ಷೆ ಮೂಡಿಸಿರುವ ಸಿನಿಮಾಗಳು ಏಪ್ರಿಲ್ ತಿಂಗಳಲ್ಲಿ ತೆರೆಗೆ ಬರಲು ಸಿದ್ಧವಾಗಿವೆ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಭಿನಯದ ಯುವರತ್ನ, ಕಿಚ್ಚ ಸುದೀಪ್ ಅಭಿನಯದ ಕೋಟಿಕೋಪಾತ್ರಿ ಮತ್ತು ದರ್ಶನ್ ಅಭಿನಯದ ರಾಬರ್ಟ್ ಸಿನಿಮಾಗಳು ಒಂದೇ ತಿಂಗಳಲ್ಲಿ ಅದು ಒಂದೇ ಸಮಯದಲ್ಲಿ ತೆರೆಗೆ ಬರಲು ಭರ್ಜರಿ ತಯಾರಿ ಮಾಡಿಕೊಂಡಿವೆ. ನಗರದಲ್ಲಿ ಕಾಲಾಂತಕ ಟೀಸರ್ ಸಖತ್ ಸದ್ದು ಮಾಡ್ತಿದೆ. ಹೌದು, ಪರಭಾಷೆ ಚಿತ್ರಗಳ ಹಾವಳಿ, ಸ್ಟಾರ್ ನಟರ ಬದ್ರೆ, ಸ್ಟಾರ್ ಚಿತ್ರಗಳ ಪೋಸ್ಟರ್ ಇದೆಲ್ಲದರ ಜೊತೆ ಕನ್ನಡದಲ್ಲೊಂದು ಹೊಸ ಸಿನಿಮಾದ ಟೀಸರ್ ಬಿಡುಗಡೆಯಾಗಿದೆ. ಮೊದಲ ಟೀಸರ್ ನಲ್ಲಿಯೇ ಸದ್ದು ಮಾಡ್ತಿದ್ದು ಪ್ರೇಕ್ಷಕರಲ್ಲಿ ಭರವಸೆ ಮೂಡಿಸುತ್ತಿದೆ. ಕಾಲಾಂತಕ ಎಂಬ ಟೀಸರ್ ಇತ್ತೀಚೆಗಷ್ಟೇ ಬಿಡುಗಡೆಯಾಗಿದ್ದು ಥ್ರಿಲ್ಲಿಂಗ್ ಆಗಿದೆ. ಮರ್ಡರ್ ಮಿಸ್ಟ್ರಿ ಕತೆ ಹೊಂದಿರಬಹುದು ಎಂಬ ಸುಳಿವು ಕೊಡ್ತಿರೋ ಟೀಸರ್ ಕನ್ನಡ ಪ್ರೇಕ್ಷಕರನ್ನ ಸೆಳೆಯುತ್ತಿದೆ. ಜೆಂಟಲ್ಮ್ಯಾನ್ಗೆ ಸ್ಯಾಂಡಲ್ವುಡ್ ಫುಲ್ ಫಿದಾ. ಸ್ಯಾಂಡಲ್ವುಡ್ ನಲ್ಲಿ ಸದ್ಯ ಜೆಂಟಲ್ಮ್ಯಾನ್ ಟ್ರೈಲರ್ ಸದ್ದು ಮಾಡಿದೆ. ಡೈನಾಮಿಕ್ ಪ್ರಿನ್ಸ್ ಪ್ರಜ್ವಲ್ ದೇವರಾಜ್ ನಟಿಸಿರುವ ಜೆಂಟಲ್ಮ್ಯಾನ್ ಚಿತ್ರದ ಟ್ರೈಲರ್ ಇತ್ತೀಚೆಗಷ್ಟೇ ಬಿಡುಗಡೆಯಾಗಿತ್ತು. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಮತ್ತು ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಬಿಡುಗಡೆ ಮಾಡಿದ್ದರು. ಸೋಷಿಯಲ್ ಮೀಡಿಯಾದಲ್ಲೂ ಜೆಂಟಲ್ಮ್ಯಾನ್ ಟ್ರೈಲರ್ ಟ್ರೆಂಡಿಂಗ್ ನಲ್ಲಿದ್ದು ಕನ್ನಡ ಸಿನಿಮಾ ರಂಗದ ನಿರ್ದೇಶಕ ನಟ ನಟಿಯರು ಮೆಚ್ಚಿಕೊಂಡಿದ್ದಾರೆ. ಹೊಸ ನಿರೀಕ್ಷೆ ಹುಟ್ಟು ಹಾಕಿದ ಹೊಸಬರ ಆನೆಬಲ. ಜನತಾ ಟಾಕೀಸ್ ಸಂಸ್ಥೆಯ ಚೊಚ್ಚಲ ನಿರ್ಮಾಣದ ಆನೆಬಲ ಚಿತ್ರವು ಈ ವರ್ಷದ ನಿರೀಕ್ಷೆಯನ್ನು ಹುಟ್ಟು ಹಾಕಿರುವ ಹೊಸಬರ ಚಿತ್ರವಾಗಿದೆ. ಈ ನಿರೀಕ್ಷೆಗೆ ಕಾರಣ ಹೊಸ ಕಥೆ ಮತ್ತು ಚಿತ್ರಕಥೆ, ಜೊತೆಗೆ ಇಡೀ ಚಿತ್ರ ನೇರ ಹಾಗೂ ನ್ಯಾಚುರಲ್ ನಿರೂಪಣೆಯನ್ನು ಒಳಗೊಂಡಿದೆ. 100ಕ್ಕೂ ಹೆಚ್ಚು ಕಲಾವಿದರು ಅಭಿನಯಿಸಿರುವ ಈ ಚಿತ್ರದಲ್ಲಿ ಒಬ್ಬ ಕಂಠದಾನ ಕಲಾವಿದರನ್ನು ಕೂಡ ಬಳಸದೆ ಒರಿಜಿನಲ್ ವಾಯ್ಸ್ಗೋಸ್ಕರ ಇಡೀ ಚಿತ್ರತಂಡ ಶ್ರಮ ಪಟ್ಟಿದೆ. ಅದರಲ್ಲಿಯೂ ಈ ಚಿತ್ರದಲ್ಲಿ ಬರುವ 100ಕ್ಕೂ ಹೆಚ್ಚು ವಯಸ್ಸಿನ ಅಜ್ಜಿಯೇ ತನ್ನ ಪಾತ್ರಕ್ಕೆ ತಾನೇ ಡಬ್ ಮಾಡಿರುವುದು ವಿಶೇಷವಾಗಿದೆ. ಏಪ್ರಿಲ್ನಲ್ಲಿ ಯುವರತ್ನ ಎಂಟ್ರಿ ಸಾಧ್ಯತೆ. ಪವರ್ ಸ್ಟಾರ್ ಪುನೀತ್ ಅಭಿನಯದ ಯುವರತ್ನ ಸಿನಿಮಾ ಕೂಡ ಏಪ್ರಿಲ್ನಲ್ಲಿ ತೆರೆಗೆ ಬರುವ ಸಾಧ್ಯತೆ ಇದೆ. ಸಂತೋಷ್ ಆನಂದರಾಮ್ ಸಾರಥ್ಯದಲ್ಲಿ ಮೂಡಿಬಂದಿರುವ ಯುವರತ್ನ ಸಿನಿಮಾ ತನ್ನ ಕೊನೆಯ ಹಂತದ ಚಿತ್ರೀಕರಣ ಮುಗಿಸಿದ್ದು, ಪೋಸ್ಟ್ ಪ್ರೊಡಕ್ಷನ್ನಲ್ಲಿ ಬ್ಯುಸಿಯಾಗಿರುವ ಯುವರತ್ನ ಬೇಸಿಗೆಯಲ್ಲಿ ರಿಲೀಸ್ ಮಾಡುವ ಪ್ಲಾನ್ ಮಾಡಿಕೊಂಡಿದ್ದಾರೆ. ಫೆಬ್ರವರಿ 7ರಂದು ಥರ್ಡ್ ಕ್ಲಾಸ್ ಪ್ರೇಮಕತೆ ಬಿಡುಗಡೆ. ಫೆಬ್ರವರಿ 7ರಂದು 3-4 ಕನ್ನಡ ಸಿನಿಮಾಗಳು ತೆರೆಗೆ ಬರಲು ಸಿದ್ಧವಾಗಿದೆ. ಇದರಲ್ಲಿ ಥರ್ಡ್ ಕ್ಲಾಸ್ ಚಿತ್ರ ವಿಶೇಷವಾಗಿ ಗಮನ ಸೆಳೆಯುತ್ತಿದೆ. ಪಕ್ಕಾ ಕಮರ್ಷಿಯಲ್ ಕಥೆಯೊಂದಿಗೆ ಪ್ರೇಕ್ಷಕರ ಮುಂದೆ ಬರುತ್ತಿರುವ ಈ ಚಿತ್ರ ಪ್ರಚಾರದ ಹಂತದಲ್ಲಿಯೇ ಭಾರಿ ಸದ್ದು ಮಾಡಿದೆ. ಸಿನಿಮಾದ ಹೆಸರು ಸ್ವಲ್ಪ ವಿಭಿನ್ನವಾಗಿದೆ. ಶೀರ್ಷಿಕೆ ಥರ್ಡ್ ಕ್ಲಾಸ್ ಅಂತ ಇದ್ರೂ ಸಿನಿಮಾ ಮಾತ್ರ ಬಹಳ ಹೈಫೈ ಆಗಿ ಮೂಡಿಬಂದಿದೆ ಎಂಬ ಭರವಸೆ ವ್ಯಕ್ತಪಡಿಸಿದೆ ಚಿತ್ರತಂಡ. ಅದಕ್ಕೆ ತಕ್ಕಂತೆ ಟ್ರೈಲರ್ ಹಾಡುಗಳು ಕೂಡ ಮೂಡಿಬಂದಿದೆ. ಸೂರಿ ಅಣ್ಣ ಸಾಂಗ್ ರಿಲೀಸ್, ಎಲ್ಲೆಲ್ಲೂ ಟ್ರೆಂಡಿಂಗ್ ಸಲಗ. ನಿರೀಕ್ಷೆ ಮೂಡಿಸಿದ್ದ ಸೂರಿ ಅಣ್ಣ ಹಾಡು ಕೊನೆಗೂ ಬಿಡುಗಡೆಯಾಗಿದೆ. ದುನಿಯಾ ವಿಜಯ್ ನಿರ್ದೇಶನದಲ್ಲಿ ತಯಾರಾಗುತ್ತಿರುವ ಸಲಗ ಸಿನಿಮಾದ ಮೊದಲ ಹಾಡು ರಿಲೀಸ್ ಆಗಿದ್ದು, ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲೇ ನೋಡಿದ್ರು ಅಲ್ಲಿ ಸೂರಿ ಅಣ್ಣ ಜಪ ಮಾಡ್ತಿದ್ದಾರೆ. ಹ್ಯಾಟ್ರಿಕ್ ಹೀರೋ ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಸೂರಿ ಅಣ್ಣ ಲಿರಿಕಲ್ ವಿಡಿಯೋ ಹಾಡನ್ನ ಅದ್ಧೂರಿಯಾಗಿ ಬಿಡುಗಡೆ ಮಾಡಿದ್ದಾರೆ. ಎ2 ಆಡಿಯೋ ಮೂಲಕ ಸಲಗ ಹಾಡುಗಳು ಜನರ ಮುಂದೆ ಬರ್ತಿದ್ದು, ಮೊದಲ ಹಾಡು ಸೆನ್ಸೇಷನ್ ಹುಟ್ಟು ಹಾಕಿದೆ. ಜಿಲ್ಕಾ ಚಿತ್ರಕ್ಕಾಗಿ ಕವಿ ಶೆಟ್ಟಿ ಸಾಹಸ. ಚಿತ್ರರಂಗದಲ್ಲಿ ಇಂಥ ಪ್ರಯತ್ನ ಮೊದಲ ಬಾರಿಗೆ. ಜೋಶ್, ಕಿರಿಕ್ ಪಾರ್ಟಿ ಬಳಿಕ ಕನ್ನಡದಲ್ಲಿ ಅಂತಹದೇ ಸೂಪರ್ ಹಿಟ್ ಆಗುವ ನಿರೀಕ್ಷೆ ಮೂಡಿಸಿರುವ ಚಿತ್ರ ಜಿಲ್ಕಾ. ಫೆಬ್ರವರಿ 7ರಂದು ಈ ಸಿನಿಮಾ ತೆರೆ ಕಾಣ್ತಿದೆ. ಕನ್ನಡ, ಹಿಂದಿ ಮತ್ತು ಮರಾಠಿ ಭಾಷೆಯಲ್ಲಿ ಏಕಕಾಲದಲ್ಲಿ ತಯಾರಾಗಿ ತೆರೆಗೆ ಬರ್ತಿದೆ. ಕವಿ ಶೆಟ್ಟಿ ಈ ಚಿತ್ರದಲ್ಲಿ ನಾಯಕರಾಗಿ ಅಭಿನಯಿಸಿದ್ದು, ಟೀನೇಜ್, ಕಾಲೇಜ್ ಮತ್ತು ರಿಲೇಶನ್ಶಿಪ್ ಸುತ್ತ ಈ ಕಥೆ ಮಾಡಲಾಗಿದೆ. ಹೈಸ್ಕೂಲ್ ಡೇಸ್ಗೆ 51 ಕೆಜಿ, ಕಾಲೇಜ್ ಡೇಸ್ಗೆ 68 ಕೆಜಿ ಮತ್ತು ಕಾಲೇಜ್ ಬಳಿಕದ ದೃಶ್ಯಗಳಲ್ಲಿ 78 ಕೆಜಿ ತೂಕವನ್ನು ನಿಯಂತ್ರಿಸಿಕೊಂಡಿದ್ದಾರೆ. ಬಹುಶಃ ಕನ್ನಡ ಚಿತ್ರರಂಗದಲ್ಲಿ ಒಂದು ಸಿನಿಮಾಗಾಗಿ ಈ ಮಟ್ಟದ ಬಾಡಿ ಟ್ರಾನ್ಸ್ಫಾರ್ಮೇಶನ್ ಮಾಡಿರುವುದು ಇದೇ ಮೊದಲು.
ಪ್ರಶಸ್ತಿದೆ ನಟ ರಾಕ್ಷಸ ಧನಂಜಯ್ ಅವತಾರ. ನಿರ್ದೇಶಕ ಸುಕ್ಕಾ ಸೂರಿ ಮತ್ತು ಡಾಲಿ ಎಂದೇ ಖ್ಯಾತಿ ಗಳಿಸಿರುವ ನಟ ಧನಂಜಯ್ ಕಾಂಬಿನೇಷನ್ ನ ಬಹು ನಿರೀಕ್ಷೆಯ ಪಾಪ್ಕಾರ್ನ್ ಮಂಕಿ ಟೈಗರ್ ಸಿನಿಮಾದ ಟೀಸರ್ ರಿಲೀಸ್ ಆಗಿದೆ. ಪೋಸ್ಟರ್ ಮೂಲಕ ಕುತೂಹಲ ಹೆಚ್ಚಿಸಿದ್ದ ಈ ಸಿನಿಮಾದ ಟೀಸರ್ ರಿಲೀಸ್ ಆಗುತ್ತಿದ್ದಂತೆ ಅಭಿಮಾನಿಗಳಲ್ಲಿ ಹೇಗಿರಲಿದೆ ಎಂದು ಕುತೂಹಲವನ್ನು ಹುಟ್ಟು ಹಾಕಿದೆ. ಬಂಧುಗಳೇ, ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನೆಲ್ ಇದೆ, ಲೈಕ್ ಮಾಡಿ ಅದನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಗುರುತನ್ನ ಒತ್ತಿ ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಬೆಲ್ ಐಕಾನ್. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನೆಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಯಾಕಂತಂದ್ರೆ ಸೂಪರ್ ಆಗಿರುವಂತಹ ಒಂದು ಮೆಚೂರ್ ಲೆವೆಲ್ ಆಫ್ ಇಂಟರ್ವ್ಯೂ ಎಲ್ಲ ಆರ್ಟಿಸ್ಟ್ ನಿಮಗೆ ಸಿಗುತ್ತೆ, ಅಂಡ್ ತುಂಬಾನೇ ಒಂದು ಇನ್ಫಾರ್ಮೇಟಿವ್ ಆಗಿರುತ್ತೆ. ಸೊ ಕನ್ನಡ ಆರ್ಟಿಸ್ಟ್ಗಳಿಗೆ ಸಪೋರ್ಟ್ ಮಾಡ್ತಿರೋದಕ್ಕೆ ಆಸ್ ಆಲ್ವೇಸ್ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ, ನಾನು ನಿಮ್ಮ ರಕ್ಷಾ ಶೆಟ್ಟಿ. ಚಿತ್ತಾರ ಯೂಟ್ಯೂಬ್ ಚಾನೆಲ್ನ ಲೈಕ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್.